ಬೆಳ್ಳಂಬೆಳಗ್ಗೆ ನಗರ ಸಭೆಯ ಜೆಸಿಬಿ ಸದ್ದು ಮಾಡಿದ್ದು, ಇನ್ನು ಚಿಕ್ಕಬಳ್ಳಾಪುರ ನಗರ ಖಾಸಗಿ ಬಸ್ ನಿಲ್ದಾಣದಲ್ಲಿ ಆವರಣದಲ್ಲಿರುವ ಬೀದಿ ಬದಿಯ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ನಗರಸಭೆ ಅಧಿಕಾರಿಗಳು ಪೊಲೀಸರ ಸಮ್ಮುಖದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಈ ವೇಳೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ತೆರವುಗೊಳಿಸಿದ್ದಕ್ಕೆ ಬೀದಿ ಬದಿಯ ಅಂಗಡಿಗಳ ಮಾಲೀಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಪರ್ಯಾಯ ವ್ಯವಸ್ಥೆ ಮಾಡದೆ ಏಕಾಏಕಿ ತೆರವುಗೊಳಿಸಿದ್ದರಿಂದ ಬಡವರ ಹೊಟ್ಟೆ ಮೇಲೆ ಹೊಡೆದಂತಾಗಿರುವುದು ದುರಂತವಾಗಿದ್ದು, ಇನ್ನು ಬೀದಿ ಬದಿ ವ್ಯಾಪಾರ ಮಾಡಿ ತಮ್ಮ ಸಂಸಾರ ನಿರ್ವಹಣೆ ಮಾಡುತ್ತಿದ್ದ ವರ್ತಕರಿಗೆ ದಿಕ್ಕು ತೋಚದಂತಾಗಿದ್ದು, ನಗರಸಭೆ ಅಧಿಕಾರಿಗಳೇ ವ್ಯಾಪಾರಕ್ಕೆ ಸ್ಥಳ ಗುರುತಿಸಿ ನ್ಯಾಯ ಒದಗಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ನಮ್ಮ ನಗರಸಭೆಯ ವತಿ ಗಮನಕ್ಕೆ ನಾನು ಕೊಡ್ತಾ ಇದ್ದೀನಿ. ನಾವು ಇಲ್ಲಿ ಮೇಲ್ಗಡೆ ಚಾವಣಿ ಒಂದು 6 ಅಡಿ ಅಷ್ಟು ಚಾವಣಿ ಹಾಕ್ಕೊಳೋದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಹೇಳಿದಂಗೆ ನಾವು ನಿಮಗೆ ಸ್ಪಂದಿಸಿ ನಾವು ಹಿಂದ್ಗಡೆ ಇಟ್ಕೊತೀವಿ. ಸಾರ್ವಜನಿಕರಿಗೆ ಏನು ತೊಂದರೆ ಮಾಡೋಕೆ ಹೋಗಲ್ಲ. ನಾವು ಮೇಲ್ಗಡೆ ಮಳೆ ಬಂದರೆ ಬಿಸಿಲು ಬಂದರೆ ನಮ್ಮ ಪದಾರ್ಥಗಳು ನೆಂದೋಗ್ತದೆ. ಅದಕ್ಕೆ ಅವಾಗ ಅನುವು ಮಾಡಿಕೊಡಿ ನಮಗೆ. ಏನು ಮೇಲ್ಗಡೆ ಚಾವಣಿಗೆ, ಚಾವಣಿಗೆ ಮಾತ್ರ 6 ಅಡಿ ಮಾತ್ರ, ನಮ್ಮ ಅಂಗಡಿ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಚಾವಣಿ ಹಾಕೋಕ್ಕೆ ಅನುಮತಿ ಕೊಡ್ರಿ, ಅನುವು ಮಾಡಿಕೊಡಿ ಅಂತ ಹೇಳಿಬಿಟ್ಟು ತಮ್ಮಲ್ಲಿ ನಾವೆಲ್ಲರೂ ಕೇಳ್ಕೊತಾ ಇದ್ದೀವಿ. ನಗರಸಭೆ ಸಿವಿಲ್ ಬಸ್ ಸ್ಟ್ಯಾಂಡ್ ಹಾಗೂ ಚೆನ್ನೈ ಪಾರ್ಕ್ ಸುತ್ತಮುತ್ತ ಬೀದಿ ಬದಿ ವ್ಯಾಪಾರಸ್ಥರು ಹೆಚ್ಚಿನ ಜಾಗದಲ್ಲಿ ಅವರು ಅಂಗಡಿಗಳನ್ನ ಮತ್ತೆ ಇನ್ನೊಂದು ಹಾಕೊಂಡಿದ್ದರಿಂದ ಸಾರ್ವಜನಿಕರಿಗೆ ಮತ್ತೆ ವಾಹನ ಓಡಾಟಕ್ಕೆಲ್ಲ ತೊಂದರೆ ಆಗ್ತಾ ಇತ್ತು. ಸೊ ಈಗಾಗಲೇ ಅವರಿಗೆ ತಿಳಿಸಿದ್ವು ಬೀದಿ ಬದಿ ವ್ಯಾಪಾರಸ್ಥರಿಗೆ ನಿಮ್ಮ ಜಾಗ ನಗರಸಭೆ ಜಾಗದಲ್ಲಿ ಸುವ್ಯವಸ್ಥಿತವಾಗಿ ನೀವು ಇಟ್ಕೊಂಡ್ರೆ ಯಾರಿಗೇನು ತೊಂದರೆ ಆಗಲ್ಲ ಅಂತ. ಸೊ ಅವರು ಕೆಲವೊಬ್ಬರು ಸಹಕಾರ ಕೊಟ್ಟರು, ಕೆಲವೊಬ್ರು ಎಷ್ಟು ಹೇಳಿದ್ರು ಇದು ಮಾಡ್ತಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಕಾರ್ಯಾಚರಣೆ ಮಾಡಿದ್ವಿ. ಇನ್ನು ಮುಂದೇನು ಬಂದಿರ್ತಾರಲ್ಲ ತುಂಬ ಅಂದರೆ ಫುಟ್ಪಾತ್ಗಾಗಲಿ ರಸ್ತೆಗಾಗಲಿ ಇದನ್ನೆಲ್ಲ ತೆರವು ಮಾಡಿಕೊಂಡು ಅವರಿಗೆ ಒಂದು ವ್ಯವಸ್ಥಿತವಾಗಿ ಅಂದರೆ 6 ಅಡಿ × 6 ಅಡಿ ಅಷ್ಟು ಜಾಗದಲ್ಲಿ ಅವರ ವ್ಯಾಪಾರ ಮಾಡಿಕೊಳ್ಳಿ ಅಂತ ಒಂದು ಅವರಿಗೆ ಮಾರ್ಕ್ ಮಾಡಿ ತಿಳುವಳಿಕೆ ಕೊಟ್ಟಿದ್ವಿ. ಸರ್, ಈಗ ಕೆಲವರು ಪಾಪ ಕೆಲವರು ಮಾತ್ರ ಅಲ್ಲಿದ್ದಾರೆ, ಇನ್ನು ಕೆಲವರು ಬೀದಿ ರಸ್ತೆಯಲ್ಲಿದ್ದಾರೆ. ಆ ರಸ್ತೆಯಲ್ಲಿ ಇರತಕ್ಕಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರು ಸುಮಾರು ಬಂಡಿಗಳು. ಅವರು ಸಹ ಈಗ ರಸ್ತೆಯಲ್ಲಿ ಏನಿರಲ್ಲ, ಅವ್ರಿಗೂ ಜಾಗ ಈಗ ನಾವೆಲ್ಲ ಏನು ಕ್ಲಿಯರ್ ಮಾಡ್ತಾ ಇದೀವಲ್ಲ, ಸಾಕಷ್ಟು ಜಾಗ ಆಗ್ತಾ ಇದೆ. ಸೊ ಅವರು ಕೂಡ ರಸ್ತೆಯಲ್ಲಿ ಇಲ್ಲದೆ ಈ ಫುಟ್ಪಾತ್ ಪಕ್ಕ ಏನು ಜಾಗ ಇದೆಯಲ್ಲ ಆ ಜಾಗಕ್ಕೆ ಒಳಗೆ ವ್ಯವಸ್ಥೆ ಮಾಡ್ತೀವಿ. ಯಾರೂ ಕೂಡ ರಸ್ತೆಯಲ್ಲಿ ವ್ಯಾಪಾರ ಮಾಡಬಾರ್ದು, ಇದರಿಂದ ಸಾರ್ವಜನಿಕರಿಗೂ ತೊಂದರೆ ಮತ್ತು ವಾಹನ ಓಡಾಡಕ್ಕೂ ತೊಂದರೆ. ಎಸ್, ಇನ್ನು ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸತೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸತೀಶ್, ಬೆಳ್ಳಂಬೆಳಗ್ಗೆಯಿಂದ ಇಲ್ಲಿ ಮತ್ತೆ ಅವರನ್ನು ನಾವು ಸಂಪರ್ಕವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ. ಹಾಗೆ ಬೆಳ್ಳಂಬೆಳಗ್ಗೆ ನಗರಸಭೆ ಜೆಸಿಬಿ ಸದ್ದು ಮಾಡಿತು. ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಅಂಗಡಿಗಳನ್ನ ತೆರವು ಮಾಡಿದ್ದಾರೆ, ಏಕಾಏಕಿಯಾಗಿ ತೆರವುಗೊಳಿಸಿದ್ದಾರೆ, ಬಡವರ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಅಂತ ಅಲ್ಲಿನ ವ್ಯಾಪಾರಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೆಸರು ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸತೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸತೀಶ್, ಈಗ ಇಲ್ಲಿ ನಗರದ ಒಂದು ಖಾಸಗಿ ಬಸ್ ನಿಲ್ದಾಣದಲ್ಲಿ ಇರುವಂತಹ ಅಂಗಡಿಗಳು ತೆರವು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ, ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಹೌದು ಸ್ಮಿತಾ, ಏನ್ ಚಿಕ್ಕಬಳ್ಳಾಪುರದ ಖಾಸಗಿ ನಿಲ್ದಾಣ ಬಸ್ ನಿಲ್ದಾಣ ಏನಿದೆಯೋ ಅದ್ರ ಮುಂಭಾಗದಲ್ಲಿ ಒಂದು ಹೂವಿನ ಅಂಗಡಿಗಳು ಮತ್ತು ತರಕಾರಿ ಅಂಗಡಿಗಳನ್ನ ಹಣ್ಣುಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಏಕಾಏಕಿ ಮುಂದೆ ಬಂದಿರ್ತಾರೆ ಅಂತ ಸಾರ್ವಜನಿಕರು ಒಂದು ನಗರಸಭೆಗೆ ಒಂದು ಅರ್ಜಿಯನ್ನು ಸಹ ಕೊಟ್ಟಿರ್ತಾರೆ. ಇಲ್ಲಿನ ಇದ ಉದಾಹರಣದೇನಂದ್ರೆ ಸಿವಿಲ್ ಬಸ್ ಸ್ಟ್ಯಾಂಡ್ ಅವರು ಸಹ ಒಂದು ಅರ್ಜಿಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಅವರು ಅತ್ಯಂತವಾಗಿ ಮುಂದೆ ಬಂದಿದ್ದಾರೆ, ಸಾರ್ವಜನಿಕರು ಓಡಾಡಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಬೆಳ್ಳಂಬೆಳಗ್ಗೆನೆ ನಗರಸಭಾ ಅಧಿಕಾರಿಗಳು ಜೆಸಿಬಿ ತಗೊಂಡ್ಬಂದು ಅವರನ್ನು ತೆರವು ಮಾಡುವಂತ ಕಾರ್ಯ ಮಾಡ್ತಾರೆ. ಆ ಕಾರ್ಯ ಮಾಡಿದಾಗ ಇವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಮೊದಲೇನು ಹೇಳಿರ್ಲಿಲ್ವಾ ಅಂದ್ರೆ ಅಲ್ಲಿ ವ್ಯಾಪಾರ
ಒಂದ್ಸರಿ ಮಾತುಕತೆ ಆಗಿರುತ್ತದೆ, ಒಂದ್ಸರಿ ಮಾತುಕತೆ ಆಗಿದ್ರು ಸಹ ಅವ್ರು ಏಕಾಏಕಿ ಬಂದು ಇದ್ ಮಾಡಿದಾರೆ ಅಂತ ಕೆಲವರು ಆರೋಪ. ಕೆಲವರು ನಮ್ಮನ್ನ ಕರೆಸಿ ಮಾತಾಡಿದಾರೆ, ಆದ್ರೆ ಸರ್ ನಾವು ಸಹಕಾರ ಕೊಡ್ತೀವಿ, ನಮಗೂ ಸಹ ಸ್ವಲ್ಪ ಅಂಗಡಿಗಳನ್ನ ಹಾಕೊಳಕ್ ಅವಕಾಶ ಮಾಡ್ಕೊಡ್ಬೇಕು ಅಂತ ಆಯುಕ್ತರಲ್ಲಿ ಮನವಿ ಮಾಡ್ತಾರೆ. ಅದಕ್ಕೆ ಆಯುಕ್ತರು ಸಹ ಸ್ಪಂದಿಸಿರ್ತಾರೆ. ಏನಂದ್ರೆ 6 ಅಡಿ 6 ಅಡಿ ಜಾಗದಲ್ಲಿ ನೀವು ಮುಂದೆ ಬರಬಾರ್ದು, ಮುಂದೆ ಬರ್ತಕ್ಕಂಥದ್ದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಸೂಚನೆಯನ್ನು ಸಹ ಕೊಟ್ಟಿರ್ತಾರೆ. ಸೂಚನೆ ಕೊಟ್ಟಾದ್ಮೇಲೆ ಇವರು ಎಲ್ಲಾ ಅಂಗಡಿಗಳು ಯಥಾಸ್ಥಿತಿ ಪ್ರಕಾರದಂತೆ ಒಬ್ಬರಾದ್ಮೇಲೆ ಒಬ್ಬರನ್ನ ಇಟ್ಕೊಳ್ಳೋದಕ್ಕೆ ನಗರಸಭೆಯನ್ನ ಅನುಮತಿಯನ್ನು ಕೊಡ್ತಾರೆ. ಅನುಕೂಲ ಇದೆ ಅಂದ್ರೆ ವ್ಯಾಪಾರಕ್ಕೆ? ಹೌದು ಸ್ಮಿತಾ, ಅನುಕೂಲ ಮಾಡಿಕೊಟ್ಟಿದ್ದಾರೆ. ಏನಂದ್ರೆ ಮುಂದೆ ಬಂದಿರತಕ್ಕಂಥದ್ದು ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅವರು ಏಕಾಏಕಿ ತೆರವು ಮಾಡ್ತಾರೆ ವಿನ ಅವ್ರ ಅಂಗಡಿಗಳನ್ನು ಪೂರ್ತಿ ಸಂಪೂರ್ಣವನ್ನು ಇದು ಮಾಡೋದಿಲ್ಲ. ಬೇರೆಯವ್ರಿಗೂ ಅವಕಾಶ ಮಾಡಿಕೊಡಿ, ನೀವು ಸಹ ರಸ್ತೆಯಲ್ಲಿ ಇಡಬೇಡಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟು ಹಿಂದಕ್ಕೆ ಸರಿಸ್ತಾರೆ. ಹಿಂದಕ್ಕೆ ಸರಿಸಿ ಎಲ್ಲವನ್ನು ಸುಸೂತ್ರವಾಗಿ ನಡೆಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ಮಿತಾ. ಓಕೆ ಸತಿ, ಇಷ್ಟು ಧನ್ಯವಾದಗಳು ಉತ್ತಮ ಡೀಟೇಲ್ಸ್ಗೆ. ಎಸ್ ನೋಡಿ, ಇಲ್ಲಿ ಈಗಾಗಲೇ ಬಡವರ ಹೊಟ್ಟೆ ಮೇಲೆ ನಮಗೆ ಬರೀ ಎಳ್ದಂತಾಗುತ್ತೆ ಅಂತ ಅಲ್ಲಿನ ವ್ಯಾಪಾರಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದ್ರೆ ಅಲ್ಲಿ ಅವ್ರಿಗೆ ಈಗ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ದಾರೆ. ಮುಂದೆ ನೀವು 6 ಅಡಿ ಮುಂದೆ ಬರ್ತಕ್ಕದ್ದು, ಈ ಹಿಂದೆನೆ ನೀವು ವ್ಯಾಪಾರ ಮಾಡ್ಬೇಕು ಅಂದ್ರೆ ಇಷ್ಟು ಈ ಜಾಗದಲ್ಲೇ ನೀವು ಈ ಬೌಂಡ್ರಿಯಲ್ಲೇ ನೀವು ವ್ಯಾಪಾರವನ್ನ ನಡೆಸಬೇಕು ಅಂತ ಈಗಾಗಲೇ ಅವ್ರಿಗೆ ಆದೇಶವನ್ನ ಕೊಟ್ಟಿದ್ದಾರೆ. ಹಾಗೆ ಅದನ್ನ ಅಕ್ಸೆಪ್ಟ್ ಕೂಡ ಮಾಡ್ಕೊಂಡಿದ್ದಾರೆ ಅಲ್ಲಿನ ವ್ಯಾಪಾರಸ್ಥರು. ಈಗ ಸುಗಮವಾಗಿ ನಡೀತಾ ಇದೆ ಅನ್ನೋದು ಈಗ ನಮ್ಮ ಪ್ರತಿನಿಧಿಯ ಮಾತಾಗಿತ್ತು.